ಸುಮಾರು 15 ಕ್ಷೇತ್ರದಲ್ಲಿ 12 ಕ್ಷೇತ್ರಗಳಲ್ಲಿ 30-35 ಸಾವಿರ ಅಂತರದಲ್ಲಿ ಒಂದೆರಡು ಮೂರು ಕ್ಷೇತ್ರ ಬಿಟ್ಟು ಬಹಳ ದೊಡ್ಡ ಅಂತರದಲ್ಲಿ ಆ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತರ ಮುಖಂಡರು ಕೆಲಸ ಮಾಡಿದ್ದಾರೆ. ಇವರೆಲ್ಲರ ಪರಿಶ್ರಮದಿಂದ ನಾವು 15ರಲ್ಲಿ 12 ಸೀಟನ್ನು ನಾವು ಗೆದ್ದಿದ್ದೇವೆ. ಇನ್ನಾದರೂ ನಮ್ಮ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಇನ್ನು 3.5 ವರ್ಷ ಒಂದು ಸ್ಥಿರವಾದಂಥ ಅಭಿವೃದ್ಧಿಪರ ಒಂದು ಸರ್ಕಾರವನ್ನು ಮಾಡೋದಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಜೆ ಡಿ ಎಸ್ ನಾಯಕರಲ್ಲೂ ಸಹ ವಿನಂತಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮುಖಂಡರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಮತದಾರ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಾಗಿದೆ, ಫಲಿತಾಂಶ ಬಂದಾಗಿದೆ. ಇನ್ನಿರುವಂಥದ್ದು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡುವಂಥದ್ದು. ನಾನಂತೂ ಇನ್ನು 3.5 ವರ್ಷ ನಮ್ಮೆಲ್ಲ ಕ್ಯಾಬಿನೆಟ್ ಸಚಿವರು ಶಾಸಕರ ಸಹಕಾರದೊಂದಿಗೆ ಒಳ್ಳೆ ಆಡಳಿತವನ್ನು ಕೊಟ್ಟು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 150 ಕ್ಷೇತ್ರ ಗೆದ್ದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅಮಿತ್ ಶಾಜಿಯವರಿಗೆ ನಾವು ಒಂದು ಕೊಡುಗೆಯನ್ನು ಕೊಡಬೇಕಾಗಿದೆ. ಈಗಾಗಲೇ ನಾವು 25 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಈ ಗೆಲುವು ಸಹ ಅವರೆಲ್ಲರಿಗೂ ಆನಂದ ತಂದಿದೆ ಅಂತ ನಾನು ಭಾವಿಸಿದ್ದೇನೆ. ಇನ್ನೊಂದು 2-3-4 ದಿವಸದಲ್ಲಿ ನಾನು ಡೆಲ್ಲಿಗೆ ಹೋಗಿ ಇಲ್ಲಿ ಎಲ್ಲ ವಿವರವನ್ನು ಅವ್ರಿಗೆ ತಿಳಿಸಿ ಯಾರ್ಯಾರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ, ಯಾರು ಚುನಾವಣೆಯಲ್ಲಿ ನಮ್ಮ ಪರವಾಗಿ ರಾಜೀನಾಮೆ ಕೊಟ್ಟು ನಿಂತು ಈಗ ಗೆದ್ದಿದ್ದಾರೆ ಅವರೆಲ್ಲರನ್ನೂ ಸಚಿವರು ಮಾಡ್ತೇವೆ ಎಂದು ಭರವಸೆಯನ್ನು ಕೊಟ್ಟಿದ್ದೇವೆ. ಆ ಭರವಸೆಯಿಂದ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಗೆದ್ದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಸಚಿವ ಸ್ಥಾನವನ್ನು ಕೊಡ್ತೇವೆ ಮತ್ತು ಪಕ್ಷವನ್ನು ಬೆಳೆಸೋ ಕಡೆ. ಉದಾಹರಣೆಗೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಇದುವರೆಗೆ ನಾವು ಒಂದು ಸೀಟ್ ಗೆಲ್ಲಕ್ಕಾಗಿರಲಿಲ್ಲ. ನಾನು ಮಂಡ್ಯ ಜಿಲ್ಲೆ ನನ್ನ ಹುಟ್ಟಿದ ಊರು ಬೋಕನಕೆರೆ KR ಪೇಟೆ, ಅಲ್ಲೂ ಸಹ ನಾರಾಯಣಗೌಡರು ದೊಡ್ಡ ಗೆಲುವನ್ನು ಸಾಧಿಸಿರುವಂಥದ್ದು ನನಗೆ ತುಂಬ ಸಮಾಧಾನ ತೃಪ್ತಿ ತಂದಿದೆ. ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಕಟ್ಟುವಂಥ ಕೆಲಸ ಸಂಘಟನೆ ಇರೋದರಿಂದ ಮಾತ್ರ ಇಂಥ ಗೆಲುವಿನ ಮಾಡೋಕ್ಕೆ ಸಾಧ್ಯ ಇದೆ. ನಮ್ಮೆಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ದುಡಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.